ಇಂದಿರಾ ಗಾಂಧಿಗೆ ಜಿಲ್ಲಾ ಪಂಚಾಯತ್ ಸುಂದರ್ಶನ ಬರ್ರಿ 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 ಸುಂದರ್ಶನ ಗೊತ್ತಿಲ್ಲ ಕೂತ್ಕೊಳ್ಳೋಣ ಮಾತಾಡಬೇಕು ಭಾಗದ ಜನಪ್ರಿಯ ಶಾಸಕರು ಏನೇನಿತ್ತು ಇಂಟ್ರಕ್ಷನ್ ಮಾಡೋ ಅಂದಿದ್ದೀವಿ ಇಂಟ್ರಕ್ಷನ್ ಮತ್ತೆ ಇಲ್ಲಿ ಏನೇನಾಗಿದೆ ಇಷ್ಟು ಇಂಟ್ರಕ್ಷನ್ ಹೇಳಿ ಆಮೇಲೆ ಮಾತಾಡ ಹಾಂ ಸರಿ ನೀನು ಮಾತಾಡಪ್ಪ ಹೌದು ಮಾತಾಡು ಕ್ಯಾಂಡಿಡೇಟ್ ನೀನು ಮಾತಾಡ ಹೌದು ಹೌದು ಮಾತಾಡಬೇಕು ಫಸ್ಟ್ ಮೆರಿಟೇಲ್ಲಿರುವ ಕೃಷಿ ಕ್ಷೇತ್ರದ ಶಾಸಕರ ಆಗೋಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಧಾನ ಸ್ವಲ್ಪ ಜೋರ ಮಾತಾಡು ಜೋರ ಮಾತಾಡು ವಾಲ್ಯೂಮ್ 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 ಕೊಡು ಸ್ವಲ್ಪ ಕುತ್ತಿಗೆ ಏಕಾಗ ಬಾ ಆಲ್ದರ್ದಲ್ಲಿ ಬೈರಾಪುರ ಟೋಟಲ್ ಆಗಿ ಏನಂದ್ರೆ ನಮ್ಮಲ್ಲಿ ಎಸ್ಸಿ ಎಸ್ಟಿ ಏರಿಯಾ ತುಂಬಾ ಬರುತ್ತೆ ಮತ್ತೆ ಬೇಜ್ ಆಗಿರೋದ್ರಿಂದ ಈಗ ಮತ್ತೆ ಎಲ್ಲ ಎಲ್ಲ ಎಲ್ಲಾ ವರ್ಗದ ಜನನು ಇಲ್ಲಿ ಇದೀವಿ ಇಲ್ಲಿ ಮೇಜ್ ನಮಗೆ ಶೃಂಗೇರಿ ಕ್ಷೇತ್ರದಲ್ಲಿ ಅದು ನಮ್ಮ ತಾಲೂಕಲ್ಲಿ ಭಾರಿ ಒಂದು ಮೂಲೆ ಆಗಿದೆ ಮೂಲೆ ಆಗಿರೋದ್ರಿಂದ ನಮ್ಮ ಊರು ಭಾರಿ ಇದೆ ಶಿವಮೊಗ್ಗ ಮತ್ತೆ ಭದ್ರಾವತಿ ಆ ಕಡೆ ಎಲ್ಲ ಹೋಲಿಕೆ ಮಾಡ್ಕಂದ್ರೆ ಇವತ್ತು ನಮ್ಮ ಏರಿಯಾ ಭಾರಿ ಇದೆ ಭಾರಿ ಹಿಂದೆ ಉಳಿದಿದೆ ಯಾಕಂದ್ರೆ ಇವತ್ತು ನಾವು ಮಲೆನಾಡಲ್ಲಿ ನಾವು ಹೋಗ್ತಾ ಇದೀವಿ ಮಲೆನಾಡಲ್ಲಿ ಏನಂದ್ರೆ ಈಗ ಒಂದೊಂದು ಮನೆಗಳ ಕಡೆನು ನಮಗೆ ಟಾರ್ ರಸ್ತೆ ಮತ್ತೆ ಸಿಮೆಂಟ್ ರೋಡ್ ಕಾಣ್ತಾ ಇದಾವೆ ಬಟ್ ಆದ್ರೆ ನಮ್ಮೂರಲ್ಲಿ ಇದುವರೆಗೂ ಏನು ಕಾಣ್ತಾ ಇಲ್ಲ ಕಳೆದ ಬಾರಿ ಭಾರಿ ಪ್ರಯತ್ನ ಮಾಡಿಕ್ಕೆ ಒಂದು ಎರಡು ರೋಡ್ ಆಗಿದ್ದಾವೆ ಅಂದ್ರೆ ಒಂದು 300 ಮೀಟರ್ ಆಗಿದೆ ಅಷ್ಟೇ ಈ ಬಾರಿ ಶಾಸಕರು ನಮ್ಮಲ್ಲಿ ಇದನ್ನೊಂದು ರಸ್ತೆ ಮತ್ತೆ ರಸ್ತೆ ಬೇಜಾರಾಗಿ ಎಸ್ ಸಿ ಎಸ್ ಟಿ ಕಾಲೋನಿಗಳು ಸಿಮೆಂಟ್ ರೋಡು ಮತ್ತೆ ಮೇನ್ ರೋಡ್ಗಳು ಮತ್ತೆ ಎಲ್ಲ ಏರಿಯಾದಲ್ಲೂ ಈ ಜನ ಇರೋದ್ರಿಂದ ಎಲ್ಲ ಸಿಮೆಂಟ್ ರೋಡ್ ಕೇಳ್ಕೊಳ್ತಾ ಜೊತೆಯಲ್ಲಿ ನೀರಿನ ಭಾರಿ ಪ್ರಭಾವ ಇತ್ತು ನಮ್ಮೂರಲ್ಲಿ ಆ ನೀರಿಗೆ ಭಾರಿ ಸಮಸ್ಯೆ ಇತ್ತು ಈಗ ಕುಡಿಯ ನೀರಿಂದ ಒಂದು ಹಂತಕ್ಕೆ ಬಂದಿದೆ ಎಲ್ಲಳಲ್ಲಿ ನಮ್ಮ ಸದಾಣ ಅವರು ಜಡ್ಜಿ ಮೆಂಬರ್ ಆದಾಗ ಭಾರಿ ಒಂದು ನಮ್ಮ ಗ್ರಾಮಕ್ಕೆ ಆದ್ಯತೆ ಕೊಟ್ಟು ಅದೇ ರೀತಿ ತಾಲೂಕು ಪಂಚಾಯತಿ ಸದಸ್ಯರು ಮತ್ತೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಲ್ಲರೂ ಸೇರಿ ಒಳ್ಳೆ ಒಂದು ನಮ್ಮ ಊರಿಗೆ ಮೇಜರ್ ಆಗಿ ಒಂದು ಎಲ್ಲ ಅವಕಾಶನ ಕೊಟ್ಟು ಇವತ್ತೆಲ್ಲ ಒಂದೊಂದು ಊರಿಗೂ ಮೂರು ನಾಲ್ಕು ಬೋರ್ಗಳು ನೋಡಿದ್ದಾರೆ ಇವತ್ತು ಅದು ಆಲ್ದಾರದಲ್ಲಿ ನಾಲ್ಕು ಬೋರ್ನೂ ಸಕ್ಸಸ್ ಆಗಿದೆ ಪಕ್ಕದ ಚೌಡಿಕಟ್ಟೆಯಲ್ಲಿ ಸದಾಣರ ಅವಧಿಯಲ್ಲಿ ಒಂದು ಬೋರ್ ಕೊಟ್ಟಿದ್ರಿ ಅದು ನಾವು ಅಲ್ಲಿ ನೀರು ಬಿದ್ದಿದೆ ಅಂತ ಎಲ್ಲ ಪೈಪ್ ಲೈನ್ ಎಲ್ಲ ಮಾಡಿದ್ದೀವಿ ನಮ್ಮನೆ ಬೀದಿ ಬಿದ್ದಿದೆ ಒಂದು ಮನೆ ಕಟ್ಟಿಲ್ಲ ಅದು ಹೋಗ್ತೇವೆ ಆದ್ರೆ ಚೌಡಿಕಟ್ಟೆಯಲ್ಲಿ ಚೌಡಿಕಟ್ಟೆಯಲ್ಲಿ ಸ್ವಲ್ಪ ನೀರಿಂದು ಪ್ರಮಾಣ ಕಮ್ಮಿ ಆಗಿದೆ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ನೀರಿಂದು ಪ್ರಾಬ್ಲಮ್ ಇದೆ ಅಲ್ಲಿ ಸ್ವಲ್ಪ ಒಂದು ಮತ್ತೆ ನಾನು ಒಂದು ಫೋನ್ ಕೊಡ್ಬೇಕಂತ ಸದಾಣರ ಹತ್ರ ಟ್ಯಾಂಕರಲ್ಲಿ ನೀರು ಕೊಟ್ಟಿದ್ರು ಕೊಟ್ಟು ಈಗ ಅಲ್ಲಿನೂ ಒಂದು ಬೋರ್ ಕೊಟ್ಟಿವೆ ಅಲ್ಲಿಗೆ ಈಗ ಸಂತೆ ನೀರಿದೆ ಆದ್ರೆ ಅಲ್ಲಿ ಎಲ್ಲವರಿಗೂ ಟಿಸಿ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಎಲ್ಲ ಎಸ್ಟಿಮೆಂಟ್ ಎಲ್ಲ ಆಗಿದೆ ಬಟ್ ಆ ಕೆಲಸ ಆಗಿಲ್ಲ ಅದೊಂದು ಮಾಡ್ಕೊಟ್ರೆ ಈಗ ಬೇಸಿಗೆಯಲ್ಲಿ ಮತ್ತೆ ನೀರಿನ ಪ್ರಭಾವ ಭಾರಿ ಜಾಸ್ತಿ ಆಗುತ್ತೆ ಅದೇ ರೀತಿ ಮಾರಿ ದಿಬ್ಬದಲ್ಲ ಅದೇ ರೀತಿ ಪ್ರಾಬ್ಲಮ್ ಇದೆ ಅಲ್ಲಿ ನೀರಿದೆ ಆದ್ರೆ ನೀರಿಂದ ಈಗ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದ್ರೆ ಕರೆಂಟ್ ಪ್ರಾಬ್ಲಮ್ ನೀರಿದೆ ಅದೊಂದು ವ್ಯವಸ್ಥೆ ಮಾಡಿ ಮತ್ತೆ ನೀರು ಮತ್ತೆ ರೋಡು ಮತ್ತೆ ಅದೇ ಹೆಚ್ಚಿನದಾಗಿ ಏನಂದ್ರೆ ಇವತ್ತು ಫಾರ್ಮ್ 50-53 ಅಲ್ಲಿ ಏನು ಅರ್ಜಿ ಕೊಟ್ಟಿದ್ರು ಸರ್ ಗಮನಕ್ಕೆ ನಾವು ಹೇಳಿದ್ ಏನಂದ್ರೆ ಮೇಜರ್ ಆಗಿ ನಮ್ಮೂರಲ್ಲಿ ಏನಂದ್ರೆ
ಎಲ್ಲರೂ ಬಗರ್ಸಿನ ಜಮೀನು ಖಾತೆದಾರರು ಕೆಲವಷ್ಟು ಜನ ಇದ್ದಾರಷ್ಟೇ ಫಾರಂ 5053 ಅಲ್ಲಿ ಅರ್ಜಿ ಕೊಟ್ಟವೋ ನಾವು ಅದನ್ನ ಏನು ಅನೌನ್ಸ್ಮೆಂಟ್ ಸಮೇತ ನಾವು ಅರ್ಜಿ ಕೊಟ್ಟಿದ್ವಿ ನಮಗೆ ಖಾತೆ ಮಾಡ್ಕೊಡಿ ಅಂತ ಅದನ್ನ ಒಂದು ಜೆರಾಕ್ಸ್ ತರಬೇಕು ಅವತ್ತಿನ ಇದರಲ್ಲಿ ಏನೋ ಕೆಲವರು ಮಾಡಿದರೆ ಕೆಲವರು ಮಾಡಿಲ್ಲ ಈಗ ಮೊನ್ನೆ ನಾನು ಐಬಿಎಲ್ ಮಾತಾಡಿದಾಗ ಅದನ್ನ ನಾನು ಮಾತಾಡಿ ಅಲ್ಲ ನಿಮ್ಮ ಗಮನಕ್ಕೆ ನಾನು ಅವತ್ತಂದೆ ನೀವು ಇವರಿಗೆ ಗಣಪತಿರ್ಗೆ ಹೋಗಿ ಮಾತಾಡಿ ಅಂತ ಡಾಕ್ಟರ್ ಅಂಶುಮನ್ ಸರ್ ಅವರು ಮತ್ತೆ ನಿಮ್ಮ ಗಮನಕ್ಕೆ ತಂದಾಗ ಸದಾನಂದ ಗಮನಕ್ಕೆ ತಂದಾಗ ಮಾತಾಡಿ ಅಂತ ಹೇಳಿದ್ರು ಅಲ್ಲಿ ನಾನು ಹೋಗಿ ಮಾತಾಡಿದಾಗ ನಮ್ಮೂರಲ್ಲಿ ಟೋಟಲ್ ಬೈರಾಪುರದಲ್ಲಿ 3-4 ಅಷ್ಟೇ ಹೆಸರಿದಾವೆ ಇನ್ನೆಲ್ಲ ಕಂಪ್ಲೀಟ್ ಆಗಿದೆ ಅಂತ ತೋರಿಸ್ತಾ ಇದೆ ಅಂದ್ರೆ ಫಾರಂ 5053 ಎಲ್ಲೋ ಕಂಪ್ಲೀಟ್ ಆಗಿದೆ ಅಂತ ತೋರಿಸ್ತಾ ಇದೆ ಆದ್ರೆ ಇಲ್ಲಿ ಸುಮಾರು 0.5% ಇಲ್ಲಿನ ಮತ್ತೆ ಮರಾಠಿ ಕ್ಯಾಂಪಲ್ಲಿ ಮೇಜರ್ ಆಗಿ ನಮಗೆ ಖಾತೆ ಆಗಿಲ್ಲ ಅದೊಂದು ಚೂರು ನಮಗೆ ಇದು ಮಾಡ್ಬೇಕು ನಮ್ಮಲ್ಲೆಲ್ಲ ಅನೌನ್ಸ್ಮೆಂಟ್ ಸಮೇತ ಇಟ್ಕೊಂಡಿದ್ವಿ ಇದೊಂದು ಹೇಳ್ತಾ ಮತ್ತೆ ನಮ್ಮ ಅವಧಿಯಲ್ಲಿ ಆದಷ್ಟು ಕೈಯಲ್ಲಿ ಅಂದ್ರೆ ಇವತ್ತೇನು ನಮಗೆ ಶಾಸಕರು ಮತ್ತೆ ಇವತ್ತು ನಮ್ಗೆ ಹಿಂದೆ 3 ವರ್ಷದಲ್ಲಿ ನನಗೆ ಏನು ಕೆಲಸ ಮಾಡಕ್ ಆಗಿಲ್ಲ ನೀವೇ ಗೊತ್ತಿದೆ ಮಾಡ್ತೀವಿ ತಾಲೂಕು ಪಂಚಾಯತಿ ಮೆಂಬರು ಮತ್ತೆ ಜೆಡಿಪಿ ಮೆಂಬರ್ ಇರೋದ್ರಿಂದ ಒಂದು ನೀರಿಂದ ಮತ್ತೊಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೆ ಬೇರೆ ಬೇರೆ ಕೆಲಸಗಳು ಮಾಡಕ್ಕೆ ಅಷ್ಟು ಒತ್ತಡ ಇತ್ತು ಆಗ್ತಾ ಇರಲಿಲ್ಲ ಈ 2 ವರ್ಷದಲ್ಲಿ ನಮ್ಮ ಶಾಸಕರನ್ನ ನಾವು ಗೆಲ್ಸ್ಕೊಂಡದಾಗ ಈ 5 ವರ್ಷದಲ್ಲಿ ಈ 2 ವರ್ಷದಲ್ಲಿ ಏನು ನಾವು ಕೆಲಸ ಮಾಡಿದ್ದೀವಿ ನೀವೇ ನೋಡಿ ಮುಂದೆ ನನ್ನ ಗೆಲ್ಸ್ಕೊಟ್ರೆ ಶಾಸಕರ ಒಂದು ಬೆಂಬಲ ಮತ್ತು ಸಾಧಾರಣ ಎಲ್ಲ ಒಂದು ನಮ್ಮ ಒಂದು ಬೆಂಬಲದಿಂದ ಪಂಚಾಯತಿನ ನಮ್ಮದೇ ಕೈ ಹಿಡಿತಿದ್ದಂತ ನನಗೆ ಭರವಸೆ ಇದೆ ಅದೇ ರೀತಿ ನನಗೆ ಇಲ್ಲಿ ನನಗೆ ಗೆಲ್ಸ್ಕೊಟ್ಟಿಗೆ ನಾವು ಆದಷ್ಟು ನಿಮ್ಮ ಸೇವೆ ಮಾಡೋಕ್ಕೆ ನಾವು ತಲೆ ಸಿದ್ಧರಾಗಿದ್ದೇವೆ ಅಂತ ಹೇಳ್ತಾ ಮತ್ತು ಅದೇ ರೀತಿ ಕೆಲವೊಂದು ಇಂಡಿವಿಜುವಲ್ ಲೋನ್ಗಳನ್ನು ಕೊಡಿಸಿದ್ದಾರೆ ಇನ್ನು ಯಾರಿಗೆ ಸಿಕ್ಕಿಲ್ಲ ಅವರು ನಮಗೆ ಸಿಕ್ಕಿಲ್ಲ ಅಂತ ಇದು ಮಾಡೋದು ಬೇಡ ಮುಂದೆ ಅವ್ರಿಗೆ ಮೊದಲನೇ ಆದ್ಯತೆ ಕೊಡ್ತೀವಿ ಮೊದಲನೇ ಆದ್ಯತೆ ಕೊಟ್ಟು ಅವ್ರಿಗೆ ಕೊಡ್ಸ್ಕೊಡ್ತೀವಿ ಅಂತ ಹೇಳ್ತಾ ಏನು ಇವತ್ತು ನಂದು ಕ್ರಮ ಸಂಖ್ಯೆ 2 ಆಟೋ ಗುರುತು ಅದೇ ರೀತಿ ರುಕ್ಮಿಣಿ ಅಮ್ಮರದು 3ನೇ ಗುರುತು ಗ್ಯಾಸ್ ಇದಕ್ಕೆ ಪೂರ್ಣೇಶ್ ರಮೇಶ ಬಾಬಾ ಏ ವಾಪಸ್ ಬರ್ರೆ ಹಿಡ್ಕೊಂಡ್ ಬರ್ರ ಮರ ಸೈಡಿ ಬಾ ಮರ ಮಾತಾಡ್ತಾರೆ ಪೂರ್ಣೇಶ್ ಅವರೇ ಶಂಕರೇಗೌಡರು ಸುರೇಶ್ ಅವರು ಹಿರಿಯರೇ ಹಾಗೂ ಅಣ್ಣ ತಮ್ಮಿದ್ರು ಎಲ್ಲರೂ ಹೇಳಕ್ಕಾಗಲ್ಲ ರುಕ್ಮಿಣಿ ಅಮ್ಮರು ಈ ಭಾಗದಲ್ಲಿ ರುಕ್ಮಿಣಿ ಅಮ್ಮರು ಪಾರದರ್ಶಕವಾಗಿ ನಾವು ಇದನ್ನು ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯಗಳನ್ನೆಲ್ಲ ತೆಗೆದುಕೊಂಡು ಎಲ್ಲರೂ ಎಬಿಲಿಟಿ ಇದರಲ್ಲಿ ಶಂಕರಪ್ಪ ಆಗಲಿ ಆಮೇಲೆ ಚಿತ್ರಪ್ಪ ಆಗಿರಲಿ ಆಮೇಲೆ ನಮ್ಮ ದುಗ್ಗಪ್ಪ ಅವ್ರ ಮಗ ಇರಲಿ ಅವರಿಗೆ ಆಗಿರಲಿ ಎಲ್ರಿಗೂ ಸಮೇತ ಎಲ್ಲರೂ ಅರ್ಹತೆ ಇದ್ದವರೇ ಸಮೇತ ನಿಂತಿರ್ತಕ್ಕಂಥದ್ದು ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ಆದರೆ ಕಡೆಗೆ ನಿಮ್ಮೆಲ್ಲರದ್ದು ಅಭಿಪ್ರಾಯ ನಿಮ್ಮಗಳ ವಿಶ್ವಾಸದಲ್ಲೇ ನಾವುಗಳು ಆಯ್ಕೆ ಮಾಡಿದ್ವಿ ಸುಮಾರು 6-7 ಜನ ಮುಖ್ಯ ಎಲ್ಲರ ಸಮಯದಲ್ಲೂ ಆಯ್ಕೆ ಮಾಡಿದ್ವಿ ಸ್ವಲ್ಪ ಯಾರಿಗೂ ಅದರಲ್ಲಿ ದೇಸನ ಮಾಡಿದೆ ನಾನು ಹೇಳ್ತಿರ್ತಕ್ಕಂಥದ್ದು ಒಬ್ಬ ಜನರಲ್ ಸೀಟ್ ಬಂದರೂ ಸಮೇತ ಇವತ್ತು ಮೈಸೂರಿಗೆ ಆಯ್ಕೆ ಮಾಡಿದ್ರು ಕೆಲವರು ಸ್ವಲ್ಪ ಬೇಸರ ಇದ್ರೂ ಸಮೇತ ಅನಿವಾರ್ಯವಾಗಿ ಕೊಡಬೇಕಾಗಿದೆ ಹಾಗಾಗಿ ಕೊಟ್ಟಿದ್ದೀವಿ ಇಲ್ಲೊಂದು ಕಡೆ ಒಂದು 3-4 ಕಡೆ ಆ ಥರ ಈ 3 ಕಡೆ ಆಗಿದೆ ಯಾಕಂದರೆ ಜನಗಳ ಒತ್ತಡದ ಮೇರೆಗೆ ಮತ್ತು ಕೆಲವು ಇದಕ್ಕೋಸ್ಕರ ಕೊಡಬೇಕಾಗಿದೆ ವಿಶೇಷವಾಗಿ ಇಲ್ಲಿ ನಾನು ಯಾರಿಗೂ ಹೊಗಳ್ತಕ್ಕಂಥದ್ದಲ್ಲ ನಾನು ಇಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಮೇಲೆ ಸಾಕಷ್ಟು ಜನನ ನಾನು ನೋಡಿದ್ದೀನಿ ಬೇರೆ ಬೇರೆ ಪಂಚಾಯತಿಯ ಸದಸ್ಯರುಗಳನ್ನು ನೋಡಿದ್ದೀನಿ ವಿಶೇಷವಾಗಿ ಆಸಕ್ತಿ ವಹಿಸಿ ನಮ್ಮ ಹತ್ರ ಗಲಾಟೆ ಮಾಡಿ ಯಾರ ಹತ್ರ ಈ ಭಾಗಕ್ಕೆ ಕುಡಿಯ ನೀರಿದ್ದಾಗಿರಲಿ ಕೆಲವೊಂದು ರಸ್ತೆಗಳಿಗಾಗಲಿ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥದ್ರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು SC/ST ಇದರೊಳಗೊಂದು ಕೋಳಿ ಆಗಲಿ ಅಥವಾ ಕುರಿ ಆಗಿರಲಿ ಯಾವುದೇ ಯೋಜನೆ ಆಗಿರಲಿ ಪಶುಭಾಗ್ಯ ಯೋಜನೆ ಆಗಿರಲಿ ಆ ಯೋಜನೆಗಳನ್ನೆಲ್ಲ
आफीसिगे तक बंद नम कड़े अति हेचन बड़वर यह भाग गुर्सकोडु अंतकू मुला जिले गलाटे मार नम अदर और शंकरगौड़ समेत बंद गलाटे ना स्कीम तरतक अधिकारी निरंतर फोन इला नम बड़े नम भाग राजेगौड़ी जनरल कैटगरी जनरल कैटगरी ऐनो क्या भाग इतक जन महेशन अस्ट आ जर्ग भाग जन बे होराटे राजेगौड़ मने कूर्सी भाग के वो कॉटि अरवत लक्ष रस्तेकोस्क शांशन मास्क बंद अनू ग महेश बंदु कूर्स नन हर मास्कान आ दुड समेत नमेंगे या नन आमेल गुत इला महेश टीम बंद नम हर मास्कोटि अरवत लक्ष रूपये रस्ते अभिवृद्धिगोस्क अंत इटकोटार राजेगौड़ नम्बर आमेले कोरोना आगिद्रीन सुमार ऐंटू तिंगू हणकु बरता प्रॉब्लम आगे हण मुद्दे दिन बंदे बरते आमले निम्ब भाग इतिहास यारू मा हिंदे 15 वर्ष आल्विके मैं 15 वर्ष बी जे पी राज मंत्री आगे राजेगौड़ एरूवरे एर मुका वर्ष आगेरतक राजेगौड़ अधिकार बंद इतिहास यारू मेनारू बोर ऐन केस राजेगौड़ संपूर्ण और टास्क फोर्स मत एलू सेर नम जिला पंचायती 10 बार बंदे बार बंद नम्बर 50 बार अदान सदाशिवरे नम बड़ोर यार प्रॉब्लम है नम के लीडर्स अल आद्यते को अल्ली नाकोटी ना विशेषवा हेतकू समेत बड़ो बैठे साकु कालू रात्रि केस बेगे 6 गंटे ರಾತ್ರಿ 11:30 ತನಕನೇ ನಿಮ್ಮ ಭಾಗದ ಯಾರ ಜನಪ್ರತಿನಿಧಿಗಳು ಕೆಲಸ ಮಾಡುತ್ತಕಂತವರಿಗೆ ನೀವು ಕೈ ಜೋಡಿಸಬೇಕಾಗುತ್ತೆ ನಿಮ್ಮ ಕೆಲಸಗಳು ಪರಿಪೂರ್ಣವಾಗಿ ಇನ್ನು 3 ವರ್ಷ ಇದ್ದಾರೆ ಆದಷ್ಟು 100ಕ್ಕೆ 90 ಭಾಗ 100ಕ್ಕೆ 100 ಅಂತ ಹೇಳಲ್ಲ ನಾನು 90 ಭಾಗ ಕೆಲಸಗಳನ್ನು ನಾವು ಮಾಡತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಇಲ್ಲಿ ತಾಲೂಕು ಪಂಚಾಯತಿನು ಒಂದು ಅವಕಾಶ ಇದೆ ಕೆಲವರೆಲ್ಲ ನಿರಾಶೆ ಆಗತಕ್ಕಂತದ್ದು ಬೇಡ ನಾವು ಯಾರ್ಯಾರು ಇದು ಮಾಡಿದಿರಾ ಅವರಿಗೆ ನಮ್ಮ ಪಾರ್ಟಿಯಲ್ಲಿ ನಾವು ಡಿಸ್ಕಷನ್ ಮಾಡಿದೀವಿ ನಾವು ಅಂಶವನ್ನು ತಾಲೂಕು ಕಮಿಟಿ ಅವರಲ್ಲ ಕುತ್ಕೊಂಡು ಅವರವರಿಗೆ ಏನಾದರೂ ಒಂದು ಪಾರ್ಟಿಯಲ್ಲಿ ಪ್ರಸ್ತಾಪ ಮಾಡಬೇಕಕ್ಕೆ ಕೊಡ್ತಾರೆ ನಿಮ್ಮ ಚೀಫ್ ಅಂತ ನಾವು ಚರ್ಚೆ ಮಾಡಿದೀವಿ ಯಾರು ಡೆಸ್ಪರೇಟ್ ಆಗೋದು ಬೇಡ ಊರಿನ ಅಭಿವೃದ್ಧಿಗೋಸ್ಕರ ಎಲ್ಲರೂ ತ್ಯಾಗ ಮಾಡಬೇಕಾಗುತ್ತೆ ಒಂದೊಂದು ವೋಟ್ ವ್ಯತ್ಯಾಸ ಬರ್ತಿದ್ದಂಗೆ ಸಂಪೂರ್ಣವಾಗಿ ನೀವು ಗೆಲ್ಸ್ಕೊಡಬೇಕು ಅವರಿಗೆ ರುಕ್ಮಿಣಿ ಅವರು ಸಮೇತ ಇದ್ದಾರೆ ರುಕ್ಮಿಣಿ ಅವರು ಸಮೇತ ನೀವು ಗೆಲ್ಸ್ಕೊಡಬೇಕು ಮುಂದಿನ ದಿನಗಳಲ್ಲಿ ಒಂದು ಅವಕಾಶನೂ ಇದೆ ಚೇರ್ಮನ್ ಸಿಗತಕ್ಕಂತ ಅವಕಾಶಗಳು ಇದೆ ರಿಸರ್ವೇಷನ್ ಮಾಡತಕ್ಕಂತದ್ದು ಇದೆ ಅದಕ್ಕೂ ಸಮೇತ ಒಂದು ಅವಕಾಶ ಇದ್ದಾಗ ನಿಮ್ಮೆಲ್ಲರ ಪ್ರಯತ್ನದಲ್ಲಿ ಅದಕ್ಕೂ ಸಮೇತ ನಾವು ಆದ್ಯತೆಯನ್ನ ಮೊದಲ ಆದ್ಯತೆಯನ್ನ ಕೊಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮೆಲ್ಲರಿಗೂ ನಾನು ಭರವಸೆಯನ್ನು ಕೊಡ್ತಾ ನಾನು ಸಾಧಾರಣ ವರ್ಷದಲ್ಲಿ 4-5 ಬಾರಿ ನಿಮ್ಮಲ್ಲಿ ವಿಸಿಟ್ ಮಾಡ್ತಾ ಇದೀನಿ ಎಲ್ಲ ಬರ್ತಾ ಇದೀನಿ ಸಮಸ್ಯೆಗಳನ್ನು ಆಲಿಸ್ತಾ ಇದೀನಿ ರಾಜೇಗೌಡರು ನಮಗೆ ಎಲ್ಲೆಲ್ಲಿ ನಮಗೆ ಅವರು ಕೊಟ್ಟಿರೋ ಮಾರ್ಗದರ್ಶನ ಅಷ್ಟೇ ಎಲ್ಲಿ ಬಡವರು ಇದ್ದಾರೆ ಅಲ್ಲಿ ಫಸ್ಟ್ ಹೋಗಬೇಕು ನೀನು ಅವರಿಗೆ ಕುಡಿಯೋ ನೀರು ಸಮಸ್ಯೆ ಇರಬಾರದು ಅವರಿಗೆ ಏನು ಸಮಸ್ಯೆ ಇದೆ ಪೂರ ನಾವು ಒಟ್ಟಿಗೆ ಮಾಡ್ಕೊಳ್ಳಕಾಗಲ್ಲ ನಮ್ಮ ದೂರದೃಷ್ಟ ಅದರ ಎಂಐಡಿಪಿಯಲ್ಲಿ 16 ಕೋಟಿ ರೂಪಾಯಿ ನಮ್ಮ ತಾಲೂಕಿನ ಹೋಯ್ತು ಸುಮಾರು ದುಡ್ಡು ಇಲ್ಲೆಲ್ಲ ಸೇರಿತ್ತು ನಮ್ಮ ಜನತೆ ಆ ದುಡ್ಡುಗಳೆಲ್ಲ ಡೈವರ್ಟ್ ಆಗಿದೆ ಹಾಗಾಗ್ಬಿಟ್ಟು ಆಮೇಲೆ ಸರ್ಕಾರನೂ ಬಿದ್ದೋಯ್ತು ಈ ದುಡ್ಡು ಪೂರ್ತಿ ಈ ಕಡೆ ನಮ್ಮ ಮುಖ್ಯಮಂತ್ರಿಗಳ ಕಡೆಗೆ ಹೋಯ್ತು ಅದು ಯಡಿಯೂರಪ್ಪರ ಕಡೆಗೆ ಆ ಪೂರ ದಣ ಇವರು ಎನ್ಆರ್ಪುರ ತಾಲೂಕಿಗೆ ದುಡ್ಡು ಇಲ್ದಂಗೆ ಆಯಿತು ಅದಕ್ಕೋಸ್ಕರ ಇವರು ಉಪವಾಸ ಸತ್ಯಾಗ್ರಹ ಕೊಪ್ಪದಲ್ಲಿ ಕೂತಿರ್ತಕ್ಕಂಥದ್ದು ಸ್ವಲ್ಪ ಅಮೌಂಟ್ ಏನೋ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ಬರ್ಬೋದು ನಿಮ್ಮ ಪರವಾಗಿ ನಾವು ನಿರಂತರವಾಗಿರ್ತೀರಿ ಯಾವತ್ತೂ ಇರ್ತೀವಿ ಅಂತೇಳಿ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ವಂದಿಸ್ತೀನಿ ನಮ್ಮ ಹೆಡ್ ಕಾರ್ಯಕ್ರಮ ದಯವಿಟ್ಟು
ಇವತ್ತಿನ ಗ್ರಾಮ ಪಂಚಾಯತಿಯ ಬೈರಾಪುರ ಕ್ಷೇತ್ರದ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಮತದಾರ ಬಂಧುಗಳೇ, ಹಾಗೆಯೇ ಇದೀಗ ತಾನೇ ತಮ್ಮನ್ನು ಉದ್ದೇಶಿಸಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ ನಮ್ಮ ಭಾಗದ ಜಿಲ್ಲಾ ಪರಿಷತ್ ಸದಸ್ಯರಾದ ಶ್ರೀಯುತ ಸದಾಶಿವರವರೇ, ನಮ್ಮ ಹೋಬಳಿಯ ಅಧ್ಯಕ್ಷ ಅಂತ ಶ್ರೀಯುತ ಯೋಗೇಶ್ವರ ರಾವ್ ಅವರವರೇ, ನಮ್ಮ ಕಾಂಗ್ರೆಸ್ಸಿನ ಉಪಾಧ್ಯಕ್ಷ ಅಂತ ಶ್ರೀಯುತ ಸುಂದರೇಶ್ ಅವರೇ, ಶ್ರೀಯುತ ನಾಗರಾಜ್ ರವರೇ, ನಮ್ಮ ಹಿರಿಯರು ಮುಖಂಡ ಅಂತ ರಾಮಚಂದ್ರ ರಾವ್ ಅವರೇ, ಅಬ್ದುಲ್ಲಾ ಖಾನ್ ಅವರೇ, ನಮ್ಮ ಬೂತ್ ಅಧ್ಯಕ್ಷ ಅಂತ ಶ್ರೀಯುತ ರಮೇಶ್ ಅವರೇ, ಹಿರಿಯ ಅಂತ ಚಿತ್ರಕ್ಕನವರೇ ಮತ್ತು ಪುಣೇಶ್ ಅವರೇ, ಶ್ರೀಯುತ ದೇವಂತ್ ಅವರೇ, ಎಚ್ ಎಸ್ ಶಿವಣ್ಣನವರೇ, ದುಗ್ಗಪ್ಪಗೌಡ್ರೆ, ಸುರೇಶ್ ಅವರೇ, ಶಂಕರಪ್ಪರವರೇ, ಮತ್ತು ಈ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯತಿಯ ಒಂದು ಉಮೇದುವಾರಿಕೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದಂಥ ಶ್ರೀಯುತ ಮಹೇಶ್ ಹೆಗ್ಡೆರವರೇ, ರುಕ್ಮಣಮ್ಮನವರೇ, ಸದಾಶಿವ ಭಾಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದರು. ನಮಗೆ ಪ್ರಾಮಾಣಿಕವಾಗಿ ಈ ಭಾಗದ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂಥೇಳಿ ಆಸಕ್ತಿ ಇದೆ. ಅದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ನಾವು ಈಗಾಗಲೇ ಮಾಡಿದ್ದೀವಿ. ಸದಾಶಿವರವರು ಹೇಳಿದಾಗೆ ಕುಡಿಯ ನೀರಿನ ವ್ಯವಸ್ಥೆಗೆ ಏನು ಕೇಳಿದ್ರು ನಾವು ಕೊಟ್ಟಿದ್ವಿ, ಎಷ್ಟು ಬೋರ್ವೆಲ್ ಕೇಳಿದ್ರು ಕೊಟ್ಟಿದ್ವಿ. ಮಹೇಶ್ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ತಮಗೆ ಹೇಳಿದ್ರು ಒಂದೆರಡು ಚಿಕ್ಕ ಪುಟ್ಟ ರಸ್ತೆಗಳು, ಕಾಲೋನಿ ರಸ್ತೆಗಳು ಕೂಡ ಕಾಂಕ್ರೀಟೀಕರಣ ಆಗಿದೆ. ನಾವು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿನಲ್ಲಿ ಈ ರಸ್ತೆಗೆ 1,60,00,000 ನಾವು ಪ್ರಸ್ತಾವನೆ ಸಲ್ಲಿಸಿದ್ವಿ. ಮಂಜೂರಾಗಿ ಇಷ್ಟೊತ್ತಿಗೆ ಕೆಲಸ ಪ್ರಾರಂಭ ಆಗಬೇಕಿತ್ತು, ಬಹಳಷ್ಟು ಕಡೆ ಪ್ರಾರಂಭ ಆಗಿದೆ. ಈ ಕರೋನಾ ಕಾರಣಗಳಿಂದ, 1 ವರ್ಷದಿಂದ ಕರೋನಾ ಇಡೀ ದೇಶ ಅಲ್ಲ ಪ್ರಪಂಚನೇ ದಿಗ್ಭ್ರಮೆಗೊಳಿಸಿದೆ. ಜೊತೆಗೆ ನಮ್ಮ ಸರ್ಕಾರ ಹೋಯ್ತು, ನನ್ನ ಮಲೆನಾಡು ಪ್ರದೇಶ ಮಂಡಳಿ ಅಧ್ಯಕ್ಷರಿಗೂ ಹೋಯ್ತು, 1,00,000 ರೂಪಾಯಿ ಹಣವನ್ನ ಹಿಂಪಡಿತಕ್ಕಂಥ ಕೆಲಸ ಬಿಜೆಪಿ ಸರ್ಕಾರದಿಂದ ಆಯಿತು. ತಮಗೆ ಗೊತ್ತಿದೆ, ನಾನು ಕೊಪ್ಪದಲ್ಲಿ 1 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿ ಅದನ್ನ ಸರ್ಕಾರದ ಗಮನಕ್ಕೆ ರಾಜ್ಯಪಾಲರಿಗೆ ಪತ್ರ ಬಳದ ನಂತರ ಹಂತ ಕೆಲವು ರಸ್ತೆಗಳು ಬಿಡುಗಡೆ ಆಗ್ತಾ ಇದ್ದಾವೆ. ನನ್ನ ಅವಧಿ ಇನ್ನೂ 2.5 ವರ್ಷಗಳ ಕಾಲ ಇದೆ. ಶಕ್ತಿ ಮೀರಿ ಏನು PMJSY ಪ್ರಸ್ತಾವನೆ ಹೋಗಿದೆ ಮತ್ತು ಕೆಲವು ಭಾಗದ ರಸ್ತೆಗಳು ನಬಾರ್ಡಿಂದ ಪ್ರಸ್ತಾವನೆ ಹೋಗಿದೆ, ಅವನ್ನ ಫಾಲೋಅಪ್ ಮಾಡಿ ಅವನ್ನ ತಂದು ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ತಾವು ನಾವು ಯಾವಾಗಲೇ ಬರಲಿ, ಅತಿ ಹೆಚ್ಚಿನ ಸಂಖ್ಯೆನಲ್ಲಿ ತಾವು ಇಲ್ಲಿ ಸೇರಿ ಅಲ್ಲಿ ಗೌರವ ಕೊಟ್ಟಿದ್ದೀವಿ. ಕ್ರೀಡೆ ಒಂದು ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ನಾವು ಸಾಕಷ್ಟು ಸಹಕಾರಗಳನ್ನು ನಾವು ಕೊಟ್ಟಿದ್ದು. ಪುಣೇಶ್ ನಮ್ಮ ಹತ್ರ ನಿಕಟ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ನಾವು ಪೂರ್ತಿ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೂ ಇಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲಲ್ಲ ಅನ್ನೋ ನೋವಿದೆ. ಮಾಡಲೇಬೇಕು, ಮಾಡ್ತೀವಿ, ಪಕ್ಕಾ ರಸ್ತೆ ಮಾಡ್ತೀವಿ. ಇವತ್ತು ರಾವೂರ್ ಲಿಂಗಾಪುರ ಅಲ್ವಾ, 1,65,00,000 ರೂಪಾಯಿ ಇಟ್ಟು ಅದು ಕೆಲಸ ಪ್ರಾರಂಭ ಆಗಿದೆ. ನಾಗಲಾಪುರ 1,50,00,000 ರೂಪಾಯಿ ಇಟ್ಟು ಕೆಲಸ ಆಗ್ತಾ ಇದೆ. ಬೇರೆ ಬೇರೆ ಕಡೆ ಆಗ್ತಾ ಇದೆ. ಶಕ್ತಿ ಇದು ಆಗಬೇಕು, ನಾವು ಮಾಡಿಕೊಡ್ತೀವಿ. ನಮ್ಮ ನಂಬಿಕೆ ರೀ, ನಮ್ಮ ಅವಧಿನಲ್ಲಿ ಸಂಪೂರ್ಣವಾಗಿ ಒಂದು ಸುಸಜ್ಜಿತವಾದಂಥ ಇಂಥ ಒಂದು 10-15 ರಸ್ತೆಗಳು ನೆನೆಗುದಿಗೆ ಬಿದ್ದಿದ್ದಾವೆ, ಅವುಗಳನ್ನು ಆದ್ಯತೆ ಮೇಲೆ ತೆಗೆದುಕೊಂಡು ನಮ್ಮ ಅವಧಿ ಒಳಗಡೆ ನಾವು ಮಾಡಿಕೊಡ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ಭರವಸೆ ಇದೆ. ನೀವು ಇವತ್ತೇನು, ಇವತ್ತು ನೀವು ಬಡವರುಗಳು, ಕೂಲಿ ಕಾರ್ಮಿಕರು, ರೈತರು, ಹಿಂದುಳಿದ ವರ್ಗದವರು,
अल्पसंख्यात इवर कांग्रेस वोट को अथवा कांग्रेस पर नि कांग्रेस द्रोह मादल निम्हे नहीं द्रोह मत भूमि को 94C 94C अर्जी हाकि जमीन उत्तरी जमीन अंत कानून तंद्रे बड़ोरिगे हसुविनिंद बळलबारदु अंत पड़ितर वितरणे 7 केजि अक्कि कोडतक्कंत पड़ितर व्यवस्थेगळन्नु वितरणे माडतक्कंत ಮತ್ತೆ ಶಾಲೆಗಳಿಗೆ ಬಿಸಿಯೂಟ ಅನ್ನಭಾಗ್ಯ ಯೋಜನೆ ಅನೇಕ ಯೋಜನೆಗಳನ್ನು ಕೊಟ್ಟಿರತಕ್ಕಂತ ಕೀರ್ತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತದೆ ಒಬ್ಬ ಬಡವ ಕೂಡ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಬ್ಯಾಂಕ್ ಅಲ್ಲಿ ಸಾಲ ಸೌಲಭ್ಯಗಳು ಸಿಗಬೇಕು ಮೀಸಲಾತಿಯಲ್ಲಿ ಅವರಿಗೆ ಸೀಟ್ ಸಿಗಬೇಕು ರಿಸರ್ವೇಶನ್ ಅಲ್ಲಿ ಬಾಬು ಬರಿ ಡೊನೇಷನ್ ಕೊಟ್ಟರೆ ಮಾತ್ರ ದುಡ್ಡು ಇದ್ದರೆ ಮಾತ್ರ ಮೆಡಿಕಲ್ ಇದೆ ಅದು ಆಗಬಾರದು ಅಂತ ಹೇಳಿ ಮಾಡ್ತಾರೆ ಬಡವರು ಕೂಡ ಮೆಡಿಕಲ್ ಇಂಜಿನಿಯರಿಂಗ್ ಹಾರ್ಟಿಕಲ್ಚರ್ ಇದೆಲ್ಲ ಮಾಡಂತ ಅವಕಾಶನ ಕಾಂಗ್ರೆಸ್ ಪಕ್ಷ ಇವತ್ತು ಮಾಡ್ಕೊಟ್ಟಿದೆ ಇವರು ಬಂದ ಮೇಲೆ ನೋಡಿದಿರಿ ಏನು ಹೇಳಿದ್ರು ಯಾರು ಲಂಚ ಹೊಡೆದಿದ್ದಾರೆ ಯಾರು ಕೋಟಿ ಗಟ್ಟಲೆ ಲಕ್ಷಾಂತರ ಕೋಟಿ ದೇಶದ ಸಂಪತ್ತನ್ನು ಲೂಟಿ ಮಾಡಿದ್ದಾರೆ ಹಣ ಎಲ್ಲ ತಂದು ನಿಮ್ಮಗಳ ಖಾತೆಗೆ ಬಡವರ ಖಾತೆಗೆ 15-15 ಲಕ್ಷ ಹಾಕ್ತೀವಿ ಅಂತ ಅಕೌಂಟ್ ಓಪನ್ ಮಾಡಿದ್ರು ಯಾರಿಗೂ ಒಂದು ಪೈಸಾ ದುಡ್ಡು ಬರ್ತದೆ ಬಂದಿಲ್ಲ ಬಿಡು ಬರಂತ ಯೋಜನೆಗಳನ್ನೆಲ್ಲ ಹಿಂದೆ ಪಡಿತಾರೆ ಹಾಗಾಗಿ ಇವತ್ತು ಯುವಕರು ನಿಂತಿದ್ದಾರೆ ದೇವಂತ ಮತ್ತು ನಿಮ್ಮ ಪಕ್ಕ ಹೆಸರು ನಿಂತಿದ್ದಾರೆ ನೀವೆಲ್ಲ ಯೋಚನೆ ಮಾಡಬೇಕು ಇವತ್ತು ಏನು ಹೇಳಿದ್ರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಯುವಕರಿಗೆ ಕೊಟ್ಟಿಯಾರ ಯುವಕರು ವಾಪಸ್ ಬರ್ತಿದ್ದಾರೆ ಉದ್ಯೋಗ ಕಳ್ಕೊಂಡು ಹಳ್ಳಿಗಳಿಗೆ ಹಳ್ಳಿಗಳಲ್ಲೇ ಏನಾದರೂ ಬದುಕು ಕಟ್ಕೊಳ್ಳೋಣ ಅಂತ ಹೇಳಿ ನಿಮ್ಮ ತಂದೆ ತಾಯಿ ಸಾಲ ಸೂಲ ಮಾಡಿ ವಿದ್ಯಾಭ್ಯಾಸ ಕೊಡ್ತಿದ್ರೆ ಇವತ್ತು ಉದ್ಯೋಗ ಸಿಗತಕ್ಕಂತ ಅವಕಾಶ ಬಿಜೆಪಿ ಸರ್ಕಾರ ಬಂದಿಲ್ಲ ಇಲ್ಲ ಈ ಕ್ಷೇತ್ರದಲ್ಲಿ ಕಳೆದ 35 ವರ್ಷಗಳಿಂದ ಬಿಜೆಪಿ ಲೋಕಸಭಾ ಸದಸ್ಯರು ಕಳೆದ 15 ವರ್ಷಗಳಿಂದ ಜೀವರಾಜ್ ಇಲ್ಲಿ ಶಾಸಕರಾಗಿದ್ದಾರೆ ಮಂತ್ರಿಯಾಗಿದ್ದಾರೆ ಯಾಕೆ ಮಾಡಲಿಲ್ಲ ಈ ರೋಡ್ಗಳೆಲ್ಲ ಕಣ್ಣಿ ಕಾಣಲಿಲ್ಲ ಹಾಗಾಗಿ ನಾವು 2.5 ವರ್ಷಗಳಲ್ಲಿ ಕರೋನಾ ಬರದಲ್ಲ ಇದ್ದರೆ ನಾನು ಮಲ್ನಾಡು ಬಿದ್ದು ಬಂದಲಿ ಹುದ್ದೆ ಹೋಗದಲ್ಲ ಇದ್ದರೆ ನಮ್ಮ ಸರ್ಕಾರ ಹೋಗದಲ್ಲ ಇದ್ದರೆ ಖಂಡಿತವಾಗೂ ನಿಮಗೆ ಈ ನಿಮಗೆ ಪರವಾಗಿಲ್ಲ ರಾಜೇಗೌಡ ಪರವಾಗಿಲ್ಲ ನಮ್ಮ ಸದಾಶಿವ ಪರವಾಗಿಲ್ಲ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಲಲಿತಾ ನಾಗರಾಜ್ ಮಾಡಿದ್ರು ಅನ್ನ ಮಟ್ಟಕ್ಕೆ ನಾವು ಕೆಲಸ ಮಾಡ್ತಿದ್ದು ನಾವು ಕೈ ಬಿಡೋದಿಲ್ಲ ನಿಮ್ಮನ್ನ ಖಂಡಿತವಾಗೂ ಮಾಡ್ಕೊಟ್ಟು ನಿಮ್ಮ ಋಣ ತೀರಿಸಿದ್ವಿ ನಾವು ನೀವು ಓಟ್ ಕೊಟ್ಟಿದ್ದಕ್ಕೆ ನಿಮ್ಮ ಋಣ ತೀರಿಸಿದ್ವಿ ಅಂತ ನಿಮ್ಮ ಊರಿಗೆ ಬಂದು ನಿಮ್ಮ ಜೊತೆ ಸೇರಿ ನಾವು ನಿಮಗೆಲ್ಲ ಧನ್ಯವಾದ ಹೇಳಿ ಹೋಗಾ ಅಂತರು ಹಾಗಂತ ದಯಮಾಡಿ ಈ ಬಾರಿ ಯಾವುದೇ ವ್ಯತ್ಯಾಸಗಳು ಬೇಡ ಈಗ ಸದಾಶಿವರವರು ಹೇಳಿದರು ಬಹಳಷ್ಟು ಜನ ಆಕಾಂಕ್ಷೆ ಹೇಳಿದರು ಪ್ರಬಲರು ಇದ್ದರು ಆದರೆ ನೀವೆಲ್ಲ ಸೇರಿ ಮಹೇಶ್ ಅವರೇ ಆಗ್ಬೋದು ನಮ್ಮ ಸೇವೆ ಮಾಡಿದ್ದಾರೆ ಸರ್ವಿಸ್ ಮಾಡಿದ್ದಾರೆ ನಮಗೆ ಹಗಲು ರಾತ್ರಿ ನಿಂತು ಓಡಾಡಿದ್ದಾರೆ ಈ ಬಾರಿ ಮಹೇಶ್ಗೆ ಅವಕಾಶ ಕೊಡಿ ಇರಲಿ ಅಂತಕ್ಕಂಥ ದೃಷ್ಟಿಯಿಂದ ರಾಮಚಂದ್ರ ರಾಯರು ಹೇಳಿದರು ಹಾಗಾಗಿ ಅದನ್ನು ಈ ಬಾರಿ ಕೊಟ್ಟಿದ್ವಿ ಇನ್ನು ಭಾಳ ಯುವಕರಿದ್ದರು ಆಸಕ್ತರಿದ್ದರು ಸಾಮಾನ್ಯ ಕ್ಯಾಟಗರಿಯವರಿದ್ದರು ಅವರಿಗೆಲ್ಲ ಮನಸ್ಸಿಗೆ ಸ್ವಲ್ಪ ನೋವಾಗಿರ್ತದೆ ಮುಂದೆ ಯುವಕರಿದ್ದೀರಿ ಸಂಘಟನೆ ಮಾಡಿ ಹೋರಾಟ ಮಾಡಿ ಅವಕಾಶಗಳು ಖಂಡಿತ ಇವತ್ತೇನು ಆಟೋ ರಿಕ್ಷಾದ ಗುರುತು ಶ್ರೀತ ಮಹೇಶ್ ಅವರಿಗೆ ಮತ್ತು ಅದೇ ರೀತಿ ಗ್ಯಾಸ್ ಸಿಲಿಂಡರ್ನ ಗುರುತಾದ ರುಕ್ಮಿಣಿ ಅಮ್ಮನವ್ರನ್ನ ಅತ್ಯಂತ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಕಳಿಸಿ ಗ್ರಾಮ ಪಂಚಾಯತಿನ ನಮಗೆ ಕೊಟ್ಟು ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ಕಳಕಳಿಯ ಮನವಿಯನ್ನು ಮಾಡೋದ್ರ ಜೊತೆಗೆ ಇವತ್ತು ಯಾರೇ ಬರಲಿ ಏನೇ ಹೇಳಲಿ ಬಡವರು ರೈತರು ಕೂಲಿ ಕಾರ್ಮಿಕರು ಅಲ್ಪಸಂಖ್ಯಾತರು ಹಿಂದುಳಿದವರು ಕಾಂಗ್ರೆಸ್ಸಲ್ಲಿ ಕೈ ಬಿಡಬೇಡಿ ಆಯಿತಾ ಎಲ್ಲ ಸೂಕ್ಷ್ಮತೆ ಪತ್ರಿಕೆ ಓದರೆ ಬುದ್ಧಿವಂತರಿಗೆ ಗೊತ್ತಾಗುತ್ತೆ ಯಾರ್ಯಾರಿಗೆ ಯಾವ್ಯಾವ ಸಮುದಾಯಕ್ಕೆ ನಿಗಮಗಳನ್ನು ಮಾಡಿದ್ದಾರೆ ಯಾವ್ಯಾವ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಕೋಟಿ ದುಡ್ಡು ಹೋಗ್ತಾ ಇದೆ ಯಾಕೆ ಈ ಹಳ್ಳಿ ರೋಡಿ ಕಾಣಲೇ ಇಲ್ವ ಅವ್ರಿಗೆ ಕಣ್ಣು ಅದಕ್ಕೆ ನೀವು ಬಂದು ನೋಡಬೇಕು ನಮ್ಮ ಮನೆ ಕಟ್ಟಿಲ್ಲ ನಾನು ನಿಮ್ಮ ಪರ ಇದ್ದೀನಿ ಇವರಿಬ್ಬರನ್ನು ಅತ್ಯಂತ ಪ್ರಚಂಡ ಬಹುಮತ ಗೆಲ್ಲಿಸಿ ಕಳಿಸ್ಬೇಕು ಅಂತೇಳಿ ಕಳಕಳಿಯ ಮನವಿಯನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಊಟ ಥ್ಯಾಂಕ್ಸ್ ಆಮೇಲೆ ನನಗೆ ಫೋನ್ ಮಾಡಿ ಕೇಳಿದ್ರು 18-19 ಸಾವಿರದ PMJSY 1 ಕೋಟಿ 60 ಲಕ್ಷ ಮಂಜೂರಾಗಿದೆ ಅದು ಪೂನಾ ಕಚೇರಿನಲ್ಲಿ ಹೆಡಪ್ ಆಗಿದೆ ಹೊಸ ಅನುದಾನದ ಕೊರತೆ ಏನೋ ಸಮಸ್ಯೆ ಇರ್ಬೋದು ಕೇಂದ್ರದಲ್ಲೂ ದುಡ್ಡಿಲ್ಲ ರಾಜ್ಯದಲ್ಲೂ ದುಡ್ಡಿಲ್ಲ
ಹಾಗಾಗಿ ಅದನ್ನು ಪ್ರಯತ್ನ ಮಾಡ್ತೀನಿ. ಅದ್ರ ಜೊತೆಗೆ ನಾವು ಮತ್ತೆ ಇನ್ನು ಹೆಚ್ಚುವರಿ ಮುಂದುವರೆದ ಕಾಮಗಾರಿಗಾಗಿ ನಬಾರ್ಡ್ ಸೇರಿಸಿದ್ದು ಅದು ಕೂಡ ಪೆಂಡಿಂಗ್ ಆಗಿದೆ. ಅವೆರಡು ಏನಾದ್ರು ಆಗೋದಿಲ್ಲ ಅಂತ ಗೊತ್ತಾದ್ರೆ ಬೇರೆ ಯೋಜನೆಗಳಲ್ಲಿ ನಾವು ಸೇರಿಸಿ ಕೆಲಸ ಮಾಡಿಕೊಡ್ತೀವಿ. ಪಿ ಎಂ ಜಿ ಎಸ್ ವೈ ನಬಾರ್ಡ್ ಆಗ್ಬಿಟ್ರೆ ಪಕ್ಕ ರಸ್ತೆ ಸುಮ್ಮನೆ ಜಿಲ್ಲಾ ಪರಿಷತ್ತಲ್ಲಿ ಅಷ್ಟು